ಪ್ರತಾಪ್ ಸಿಂಹ ಅವರು ಸುದ್ದಿಗೋಷ್ಠಿ ನಡೆಸಿ ಜೂನ್ 1ರವರೆಗೆ ನಾವು ಗಡುವು ಕೊಡ್ತೀವಿ. ಅವ್ರೇನೇನು ಗ್ಯಾರಂಟಿ ಕೊಟ್ಟಿದ್ರು ಮೊದಲು ಅವ್ರ ಪ್ರಧಾನಮಂತ್ರಿಗಳು ಅವರು ಅದನ್ನು ಮೊದಲು ಜನಗಳಿಗೆ ತಲುಪಿಸುವಂಥ ಕೆಲಸನ ಮಾಡಲಿ, ಆಮೇಲೆ ನಮಗೆ ಗಡುವು ಕೊಡಲಿ. ನಾವು ಗ್ಯಾರಂಟಿ ಕೊಟ್ಟಿರೋದು ಸತ್ಯ, ಗ್ಯಾರಂಟಿ ಕೊಡೋದು ಸತ್ಯ, ಗ್ಯಾರಂಟಿ ಆಗಿ ಅದನ್ನು ನಡೆಸ್ಕೊಳ್ಳೋದನ್ನು ಸತ್ಯ. ಅವ್ರನ್ನ ಕೇಳ್ಕೊಂಡು ಅವ್ರ ಗಡುವು ಅವ್ರ ಆದೇಶ ಅದನ್ನೆಲ್ಲನೂ ಕಾಯುವಂಥ ನಾಯಕರುಗಳು ನಮ್ಮಲ್ಲಿ ಯಾರೂ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಳ್ಳು ಭರವಸೆಗಳನ್ನ ಸುಳ್ಳು ಹೇಳಿಕೆಗಳನ್ನ ಕೊಡುವಂಥವ್ರು ಯಾರೂ ಇಲ್ಲ. ನಾವೆಲ್ಲವನ್ನೂ ನಮ್ಮ ನಾಯಕರುಗಳು ಅದನ್ನೆಲ್ಲನೂ ಪರಾಮರ್ಶಿಸಿದ್ರೆ ಗ್ಯಾರಂಟಿಗಳನ್ನ ಕೊಟ್ಟಿರೋದು ಅದನ್ನು 100ಕ್ಕೆ 100 ಈಡೇರಿಸ್ತೀವಿ. ಅಭಿವೃದ್ಧಿ ಕಾರ್ಯ ವಿಚಾರ ಬಂದರೆ ನಾನು ಯಾರ ಕಾಲಿನ ಬೇಕಾದ್ರೂ ಹಿಡಿತೀನಿ, ಸಿದ್ದರಾಮಯ್ಯ ಅವ್ರ ಹತ್ರನೂ ಹೋಗಿ ನಾನು. ಅವ್ರು ಯಾರ ಕಾಲು ಹಿಡಿಯೋದು ಬೇಡ, ಅವ್ರ ಪ್ರಧಾನಮಂತ್ರಿ ಕಾಲು ಹಿಡಿದುಬಿಟ್ಟು 15 ಲಕ್ಷ ರೂಪಾಯಿನ ಎಲ್ಲರ ಅಕೌಂಟ್ಗೂ ಹಾಕಿಸ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಹಾಕಿಸ್ಬಿಡಕ್ಕಿಲ್ಲ ಫಸ್ಟ್ ಅವ್ರಿಗೆ. ಪ್ರಧಾನಮಂತ್ರಿಗಳ ಆ ರೀತಿ ಹೇಳೇ ಇಲ್ಲ, ಆ ರೀತಿ ಹೇಳಿರೋ ವಿಡಿಯೋ ಇದ್ರೆ ಕೊಡಿ, ಈಗಲೇ ಹಾಕಿಸ್ತೀನಿ ಅಂತ ಸರ್. ಅದನ್ನೆಲ್ಲವನ್ನು ಈಗ ನಾನು CBIಗೆ ಒಪ್ಪಿಸ್ಬೇಕು, CBIಗೆ ಒಪ್ಪಿಸ್ಬಿಟ್ಟು ಅದನ್ನು ನೋಡಿ ಅದನ್ನೆಲ್ಲ ತಂದು ಕೊಡಿ, ಪ್ರತಾಪ್ ಸಿಂಹ ಅವ್ರಿಗೆ ಕೇಳ್ತಾವ್ರೆ ಅಂತ ಹೇಳಬೇಕು. ಅದನ್ನು ಅವರು ಅದನ್ನೆಲ್ಲನೂ ಅವ್ರು ಸುಮ್ಮನೆ ಮಾತಾಡೋದಷ್ಟೇ ಅವ್ರದ್ದು, ಅದೆಲ್ಲವನ್ನು ಪೋಸ್ಟ್ ಹಾಕೊಂಡಿದ್ದಾರೆ. ಭಾಳಷ್ಟು ಅದಕ್ಕೆ ಸಹಕಾರ ಕೊಡಬೇಕು, ಇದೆಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನೋ ಇದನ್ನು ಪೋಸ್ಟ್ ಹಾಕೊಂಡಿದ್ದಾರೆ ಅವರು. ಈಗ ಅವ್ರ ಸರ್ಕಾರ ಇತ್ತಲ್ಲ, ಅವ್ರಿಗೆ ಕೈ ಜೋಡಿಸಿದ್ರಂತ. ನಾವು ಅಭಿವೃದ್ಧಿಯಲ್ಲಿ ಮೊದಲಿಗರು ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ಮೊದಲನೇ ಪ್ರಶಸ್ತಿ ಕೊಡುವಂಥ ಪಕ್ಷ, ಭಾರತೀಯ ಜನತಾ ಪಕ್ಷಕ್ಕಿಂತಲೂ ಮುಂಚಿತವಾಗಿ. ನಾವು ಜನಗಳ ಹತ್ರಕ್ಕೆ ಹೋಗೋದು, ಜನಗಳು ನಮ್ಮನ್ನು ಆರಿಸ್ಕೊಳಿಸ್ದಾಗ ನಾವು ಅಭಿವೃದ್ಧಿನೇ ಮಾಡೋದು. ಅಭಿವೃದ್ಧಿಗೆ ಯಾವುದೇ ಥರವಾದ ಅಡೆತಡೆಗಳು ನಮ್ಮಲ್ಲಿ ಮಾಡಲ್ಲ. ಅವರು ಕೋಮು ಸೌಹಾರ್ದತನ ಹಾಳು ಮಾಡ್ಕೊಂಡು ಅವರು ಬರೀ ಹಿಂದೂ ಮುಸಲ್ಮಾನ್ ಅಂತ ಅಂದ್ಕೊಂಡೇ ಹೋಗೋದವ್ರು. ಜನಗಳ ಹತ್ರಕ್ಕೂ ಹೋಗೋದು ಅದೇನೇ, ಜನಗಳ ಇದ್ದಾಗಲೂ ಜನಗಳಿಗೆ ಅವ್ರಿಗೆ ಅಧಿಕಾರ ಕೊಟ್ಟಾಗಲೂ ಮಾತಾಡೋದು ಅದೇನೇ. ಇವತ್ತು ಬೆಳಗ್ಗೆ ಯಾರೋ ನನಗೆ ಒಬ್ಬ ಲೋಕೇಶ್ ಅಂತ ಅಂದ್ಬಿಟ್ಟು ಒಬ್ಬರು ಸ್ನೇಹಿತರು ಫೋನ್ ಮಾಡಿದರು, ಬೆಳಗ್ಗೆ 6 ಗಂಟೆಗೇನೆ. ಈ ಕೇರಳ ಫಿಲಮ್ ಯಾವುದೋ ಬಂದೈತೆ ನೋಡಿ, ಕೇರಳ ಸ್ಟೋರಿ ಅಂತ, ಅದ್ರದ್ದು ಪೋಸ್ಟ್ರುಗಳನ್ನ ಮಾನಸ್ ಗಂಗೋತ್ರಿ ಕ್ಯಾಂಪಸ್ಸಲ್ಲಿ ಅಂಟಿಸೋರಂತೆ. ದೇವಾಲಯಗಳ ಮುಂದೆ ನಿಮ್ಮ ಹೆಣ್ಮಕ್ಳುಗಳನ್ನ ರಕ್ಷಣೆ ಮಾಡೋಕ್ಕೆ ಈ ಫಿಲಮ್ ನೋಡಿ ಅಂತ. ಆ ಫಿಲಮಲ್ಲಿ ತೆಗೆದಿರೋದೆಲ್ಲ ಸತ್ಯಘಟನೆಗಳ ಕಾಲ್ಪನಿಕ ಘಟನೆಗಳನ್ನ ಇವರು ತೋರಿಸ್ಕೊಂಡು ಜನಗಳನ್ನ ಕ್ರೋಧ ಮಾಡೋಕ್ಕೆ ಇವರು ಈ ಥರ ಎಲ್ಲನೂ ಮಾಡೋದು, ಅದನ್ನು ಮೊದಲು ನಿಲ್ಸಕ್ಕೆ ಹೇಳಿ ಅವ್ರಿಗೆ. ಗ್ಯಾರಂಟಿಗಳನ್ನ ಯಾವಾಗಲಿಂದ ನಿರೀಕ್ಷಿಸ್ಬೋದು ಸರ್ ಜನ? ಇವತ್ತು ನಾಳೆ ಒಳಗಡೆ ಸಚಿವ ಸಂಪುಟ ಪೂರ್ಣ ಪ್ರಮಾಣವಾಗಿ ಎಲ್ಲವನ್ನು ಆಗುತ್ತೆ. ಅದಾದ ನಂತರ 100ಕ್ಕೆ 100 ಈಗಾಗಲೇ ನಮ್ಮ CLP ಸಭೆಯಲ್ಲಿ ನಮ್ಮ ನಾಯಕರುಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಇಬ್ಬರೂ ಹೇಳಿದ್ದಾರೆ, ಗ್ಯಾರಂಟಿಗಳನ್ನ ನಾವು ಎಲ್ಲ ಜನಗಳಿಗೂ ತಲುಪಿಸುವಂಥ ಕೆಲಸ ಮಾಡಲೇಬೇಕು ಅಂತ ಅದನ್ನು ಮಾಡೇ ಮಾಡ್ತೀವಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅಶ್ವಥ್ ನಾರಾಯಣ ವಿರುದ್ಧ ಪ್ರಕರಣ ದಾಖಲಿಸಿ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ. ಏನೇನು ಅಶ್ವಥ್ ನಾರಾಯಣ 2 ತಿಂಗಳಿಂದ ನಡೆದ ಘಟನೆಗೆ ಈಗ ಮರುಜೀವ ಕೊಟ್ಟು ಪೊಲೀಸ್ನವರು 2 ತಿಂಗಳಿಂದ ನಿದ್ರೆ ಮಾಡ್ತಾ ಇದ್ರು. ಈಗ ನಮಗೆ ಜನ ಆದೇಶ ಕೊಟ್ಟಮೇಲೆ ನಾವು ಪೊಲೀಸ್ನವ್ರನ್ನ ಎಬ್ಸಿದ್ದೀವಿ. ಒಬ್ಬ ಕೊಲೆ ಮಾಡುವಂತ ಹೇಳೋನಿಗೆ FIR ಮಾಡದೆ ಇನ್ನೇನು ಮಾಡ್ತಾರಂತೆ, ಅವ್ರು ಯಾಕೆ ಮಾಡಲಿಲ್ಲ? ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾಗ, ಈಗ ಹಾಲಿ ಮುಖ್ಯಮಂತ್ರಿಗಳವರು, ಅವ್ರನ್ನ ಹೊಡೆದಾಕಿ ಅಂತ ಹೇಳ್ತಾನೆ ಅವನು. ಅಂತಂದ್ಮೇಲೆ ಕೊಲೆ ಕೇಸ್ನ FIR ಮಾಡಬೇಕೋ ಮಾಡಬಾರ್ದು, ಪ್ರಚೋದನೆ ಮಾಡುವಂಥವನ್ನ? ಅದನ್ನು ಮಾಡಿರಲಿಲ್ಲ ಪೊಲೀಸ್ನವರು. ಇವತ್ತು ಪೊಲೀಸ್ನವ್ರಿಗೆ ನಾವು ಅದನ್ನು ಮಾಡ್ತಿರೋ ಮಾಡಲ್ವೋ ನೀವು ಅಂತ ಕೇಳಿದ್ವಿ. ಅವ್ರು ಮಾಡಿದ್ದಾರೆ, ದ್ವೇಷ ರಾಜಕಾರಣ ಮಾಡ್ತಾರೆ. ದ್ವೇಷ ರಾಜಕಾರಣ ಅಲ್ಲ, ಅವರಲ್ಲಿರೋದು ದ್ವೇಷ ರಾಜಕಾರಣ. ಇದ್ದವ್ರಿಗೆ ED, CBI, CID ಈ ಥರ ಎಲ್ಲನೂ ಬಿಟ್ಟು ಮಾಡ್ತಾಯಿಲ್ಲ ಅವರು. ID, ED ಎಲ್ಲನೂ ಯಾರು ಮಾಡ್ತಾರದು? ಅದನ್ನು ದ್ವೇಷ ರಾಜಕಾರಣ ಮಾಡ್ತಾರದೆ ಅವರು. ಅವರು ದ್ವೇಷ ರಾಜಕಾರಣ ಮಾಡ್ತಾರದು, ನಾವು ದ್ವೇಷ ರಾಜಕಾರಣ ಅಲ್ಲ. ಕಾನೂನಾತ್ಮಕವಾಗಿ ಏನು ನಡೀಬೇಕು, ಸಂವಿಧಾನ ಏನು ಹೇಳೈತೆ ಅದನ್ನು ಮಾಡು ಅಂತ ಹೇಳಿದ್ವಿ ನಾವು, ಅದನ್ನು ಮಾಡೋರೆ. ಕ್ಷೇತ್ರದಲ್ಲಿ ಒಂದು ಹಗಲು ಕೊಲೆ ಆಗಿದೆ, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಅದು ನೋಡ್ರಿ, ಕೊಲೆಗಳು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಕೊಲೆಗಳು ಆಯ್ತಾ ಇರ್ತದೆ. ಜನಸಂಖ್ಯೆ ಹೆಚ್ಚಾದಂಗೆ ಈ ಥರದ ಅಪರಾಧಗಳು ನಡೀತೈತೆ. ಅದು ವೈಯಕ್ತಿಕವಾಗಿ ನಡೆದಿರುವಂಥ ವಿಚಾರಗಳದು. ಪೊಲೀಸ್ನವ್ರದಕ್ಕೇನು ಕಾನೂನಾತ್ಮಕವಾಗಿ ಏನು ಮಾಡಬೇಕು, ರಾಜಕಾರಣಕ್ಕೂ ಸಂಬಂಧಪಟ್ಟ ವಿಚಾರ ಅಲ್ಲ ಅದು. ಅದು ಅವರು ಏನೇನಿತ್ತು ಅಂತ ಅನ್ನೋದನ್ನು ಅದನ್ನು ತನಿಖೆ ಮುಖಾಂತರ ಗೊತ್ತಾಗುತ್ತೆ. ತನಿಖೆ ಮಾಡ್ತಾಯಿದ್ದಾರೆ ಪೊಲೀಸ್ನವರು. ಇಲ್ಲ, ಪಡುವರಳ್ಳಿ ಮತ್ತು ಒಂಟಿಕೊಪ್ಪಲಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಈ ಘಟನೆ ಆದ ನಂತರ ಅನ್ನೋ. ಪಡುವರಳ್ಳಿ ಒಂಟಿಕೊಪ್ಪಲು ಒಂದರಲ್ಲೇ ಅಲ್ಲ, ಈಗ ನಾನಿರೋದು ಕನ್ನೆಗೊಳದ ಕೊಪ್ಪಲಲ್ಲಿ, ನನ್ನ ಮನೆ ಹತ್ರ ಒಂದು ಕೊಲೆ ಆದರೆ ನಾನು ಭಯ ಪಡ್ತೀನಿ, ಇದೇನಪ್ಪ ಕೊಲೆ ಆಯ್ತಲ್ಲ ಅಂತ. ಅದೇ ರೀತಿ ಅಲ್ಲೂ ಭಯದ ವಾತಾವರಣ ಇದ್ದೇ ಇರ್ತದೆ. ಅದು ಕೊಲೆ ಎಲ್ಲಿ ನಡೆದಿರ್ತದೆ, ಎಲ್ಲಿ ಅನಾಹುತಗಳಾಯ್ತದೆ,
ಈಗ ಭೂಕಂಪ ಆದರೆ ಮೈಸೂರು ನಗರದಲ್ಲಿ ಎಲ್ಲೋ ಭೂಕಂಪ ಆದರೆ ನಮ್ಮನೆ ಹತ್ರ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾವು ಭಯಪಡದೇ ಇರ್ತೀವ, ಭಯಪಟ್ಟೆ ಪಡ್ತೀವಿ. ಅದೇ ರೀತಿ ಕೊಲೆ ನಡೆದೈತೆ, ಅಲ್ಲಿ ಎಲ್ಲರನ್ನೂ ಬಿಗುವಿನ ವಾತಾವರಣ ಇದ್ದೇ ಇರ್ತದೆ, ಅದೆಲ್ಲ ತಿಳಿ ಮಾಡ್ತಾರೆ ಪೊಲೀಸ್ನವರು. ಕಾನೂನು ರಕ್ಷಣಾತ್ಮಕ ಕ್ರಮ ಜರುಗಿಸ್ತೀರ ಅಂತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ಕೊಡ್ತೀರಾ? ನೂರಕ್ಕೆ ನೂರು. ಮೈಸೂರು ನಗರದಲ್ಲಿ ನಿನ್ನೆ ನಾನು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ, ಸೆಕ್ಯೂರಿಟಿ ಪರ್ಪಸ್ಗೆ ಏನೇನು ಕಾಷನ್ಸ್ಗಳನ್ನ ತಗೊಳ್ಬೇಕು ಅದೆಲ್ಲವನ್ನು ತಗೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ, ಮಾಡ್ತಾರೆ ಅದನ್ನು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.